ಬರಲಿ. ಎಂತ ತಂದಿದ್ದೀರಿ ನೀವು? ಹೆಣ್ಮಕ್ಕಳನ್ನ ಬತ್ತಲೆ ಮಾಡಿಕೊಂಡಿದ್ದೀರಿ. ದಾಖಲೆ ತನಕ ಕರ್ಕೊಂಡು ಬರ್ಲಿಲ್ಲ. ಎಂತ ತಂದಿದ್ದೀರಿ ನೀವು? ಹೋರಾಟಗಾರನ್ನ ಕೇಳ್ಕೊಳ ಬರ್ಲಿಕ್ಕೆ ಬಿಡಲ್ಲ. ನಮಗಿರೋದಿಷ್ಟೇ, ಹೆಣ್ಮಕ್ಕಳನ್ನ ಬತ್ತಲೆ ಮಾಡಿ ಹೊಡೆದ್ರು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಯಿ ಮುಚ್ಕೊಂಡಿರ್ತದ? ಹೋರಾಟಗಾರ ಬಂದವರಿಗೆ ಗೇಟ್ ಒಳಗೆ ನಿಲ್ಲಿಸ್ತೀವಿ. ನಿಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ನಮಗೆ ಡಿಸಿಯನ್ನು ಕರೀರಿ, ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕರೀರಿ. ಇಲ್ಲಿ ಅವ್ರಿಗೆ ಬರೀ ಪ್ರೆಸ್ ಮೀಟಿಂಗ್ ಮಾಡಿದಾರಲ್ಲ, 11 ಗಂಟೆ ಅವ್ರು ಪ್ರೆಸ್ ಮೀಟಿಂಗ್ ನಮ್ಮ ಮಾಧ್ಯಮದವರು ಬಂದಿದ್ದಾರ? ಹೋರಾಟಗಾರರ ಪ್ರೆಸ್ ಮೀಟಿಂಗ್ ಬಿಟ್ಟು ಬಂದಿದ್ದಾರ? ಅವರು ಕರೆಸಿ ಅವರನ್ನ ಕರೀರಿ. ಮಹಿಳಾ ಆಯೋಗದ ಯಾರು ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರೀರಿ. ಇಲ್ಲಿ ಈ ಜಿಲ್ಲೆಯಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿದಾರಲ್ಲ, ನೀವೇನ್ ಹೇಳಿದ್ರಿ? ಕರ್ಕೊಂಡು ಬರ್ತೀವಿ, ಗೇಟ್ ಹತ್ರ ನಿಲ್ರಿ ಅಂತ ಹೇಳಿದ್ರಿ. ನಿಮ್ ಮಾತಿಗೆ ಗೌರವ ಕೊಟ್ಟಿಲ್ಲ, ಇದೀವಿ. ನೀವು ಅವನ್ನ ಕಲ್ಸ್ರಿ ಇಲ್ಲಿ ಫಸ್ಟ್. ಯಾರನ್ನ ಮಾತಾಡ್ಲಿಕ್ಕೆ ಬಂದಿಲ್ಲ ನಾವು, ಕಲ್ಸ್ರಿ ಡಿಸಿ ಅವರನ್ನ ಕಲ್ಸ್ರಿ. ಹೆಣ್ಮಕ್ಳನ್ನ ಬತ್ತಲೆ ಮಾಡಿ ಕಳಿಸಿದ ಪ್ರಕರಣ ಸಂಬಂಧಪಟ್ಟಂಗ ಹೋರಾಟಗಾರರು ಇಲ್ಲಿ ಬಂದ್ರ ಗೇಟ್ ಒಳಗೆ ನಿಲ್ಲಿಸ್ತೀವಿ, ಇಲ್ಲಿ ಹೊರಗಡೆ ಪ್ರೆಸ್ ಮೀಟ್ ಮಾಡ್ತೀವಿ. ಹೌದಾ? ಈ ವಿಷಯಗಳು ಕೇಳಲಿಕ್ಕೆ ಆಗಲ್ಲ. ಏನರ್ಥ ಇದು? ಏನರ್ಥ ಇದು? ಯಾದಗಿರಿ ಜಿಲ್ಲೆ ಒಳಗ ಬರೀ ಗುಂಡಾಗಿರಿ ನಡೀತದ? ಹೇಳೋರು ಕೇಳೋರು ಇಲ್ಲ ಯಾರನ್ನು. ಇಲ್ಲಿ ಎಲ್ಲ ಬಂದು ಡಿಸಿ ಆಫೀಸ್ ಅಲ್ಲಿ ಕೂತು ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿ ಹೋಗ್ತಾರ, ಮತ್ತಿಲ್ಲಿ ಹೋರಾಟಗಾರನ ಗೇಟ್ ಒಳಗಡೆ ನಿಲ್ಲಿಸ್ತೀರಿ ನೀವು? ಓಹೋ, ಇದ್ದವರ ಕದ್ದವನ್ನ ಸುದ್ದಿ ಮಾಡ್ಲಿಕ್ಕಿದ್ದೀರಿ ನೀವೆಲ್ಲ? ಸಾಮಾನ್ಯ ಬಡ ಹೆಣ್ಮಕ್ಳಿಗೆ ನೀವು ದಂಧೆ ಮಾಡ್ಲಿಕ್ಕೆ ಹಚ್ಚೋರು ನೀವೇ, ಮತ್ತೆ ಅನ್ನ ಇರಲಾರ್ದ ಮಾಡೋರು ನೀವೇ, ಅವರನ್ನ ತಂದು ಮತ್ತೆ ಅವರ ಕೇಸಲ್ಲಿ ಸಿಕ್ಕಾಕೋರು ನೀವೇ, ಬತ್ತಲೆ ಮಾಡಿ ಥಳಿಸೋರು ನೀವೇ, ಹೆಣ್ಣು ಮಕ್ಕಳ ವಿರುದ್ಧ ಅವರು ಚಾರಿತ್ರ ಹನನ ಮಾಡೋರು ನೀವೇ. ನಿಮಗೆಲ್ಲವೂ ಗೊತ್ತಿರ್ತದ, ಆದ್ರೆ ಮತ್ತೆ ಮತ್ತೆ ಹೆಣ್ಮಕ್ಳನ್ನ ಬಲಿ ಮಾಡ್ತೀನಿ, ನಾಚಿಕೆ ಆಗಲ್ಲ ನಿಮಗ? ಹೊರಗೆ ಬರ್ಕೊಡೋದಿಲ್ಲ ನೀವು ಹೆಣ್ಮಕ್ಳನ್ನ, ಗೇಟ್ ಒಳಗೆ ಬರ್ಕೊಡೋದಿಲ್ಲ ನೀವು. ಮಹಿಳಾ ಡಿಸಿ ಇದಾರ, ಮಹಿಳಾ ಆಯೋಗದ ಅಧ್ಯಕ್ಷ ಇದಾರ, ಕಲೀರಿ. ಎಲ್ಲಿದ್ರು ನಾವು ಮಾತಾಡ್ತೀವಿ, ಪ್ರೆಸ್ ಮೀಟ್ ಕರೆದ್ರ